ಬಾದಾಮ್ ತೊಗೊಂಡಿದ್ದೀನಿ 10 ರಿಂದ 12, ಪಿಸ್ತಾ ಇದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು 5 ರಿಂದ 12 ಇದನ್ನು ಇರ್ಬೋದು. ಇನ್ನು 4 ಅಂಜೂರು ತೊಗೊಂಡಿದ್ದೀನಿ, ಒಣದು ಒಣಗಿರೋದು ಇದು 4. ಆಮೇಲೆ ಖರ್ಜೂರ ತೊಗೊಂಡಿದ್ದೀನಿ 4. ಒಂದು ವೇಳೆ ಇದಿರಲಿಲ್ಲ ಅಂದರೆ ಇದನ್ನು ಹಾಕೋಬೋದು, ಎರಡೂ ಹಾಕೊಂಡ್ರೂ ಪರವಾಗಿಲ್ಲ. ಕಾಜು ತೊಗೊಂಡಿದ್ದೀನಿ, ಅಪ್ರಿಕಾಟ್ಸ್ ತೊಗೊಂಡಿದ್ದೀನಿ. ಇವೆಲ್ಲನೂ ಹಾಕಿ ಒಂದು 4 ತಾಸು ನೀರಲ್ಲಿ ನೆನೆಯಿಡಬೇಕು. ಇದೆಲ್ಲ ಒಂದೇ ಕಡೆ ಹಾಕಿ ನಾನು ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಇದರಲ್ಲಿ. ಇದು ಒಂದು 4 ತಾಸು ನೆನಿಬೇಕು. ನೆಂದಾದಮೇಲೆ ನಿಮಗೆ ಜ್ಯೂಸ್ ಯಾವ ರೀತಿ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಅಥವಾ ಡ್ರೈ ಫ್ರೂಟ್ಸು ಸ್ಮೂದಿ ಅಥವಾ ಡ್ರೈ ಫ್ರೂಟ್ಸು ಜ್ಯೂಸ್. ಇದು ಒಂದು 5 ತಾಸು ನೆನೆಯಕ್ಕೆ ಹಾಕಿದ್ದೆ, ನೆನ್ಮೇಲೆ ಹಿಂಗಾಗಿರೋದು ನೋಡಿ, ಹಿಂಗಾಗಿರೋದು. ಇದನ್ನ ಮಿಕ್ಸಿಗೆ ಹಿಡಿತೀನಿ ಇವಾಗ. ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ಖರ್ಜೂರ ಆಯ್ತಲ್ಲ, ಇದು ಒಳಗಡೆ ಬೀಜ ತೆಕ್ಕೋಬೇಕು. ನೋಡಿ ಎಲ್ಲ ಹಾಕಾಯ್ತು. ಇದರಲ್ಲಿ ಒಂದೆರಡು ಇಲಾಚಿ ಹಾಕಬೇಕು. ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ ಇವಾಗ. ಖರ್ಜೂರ ಹಾಕಿರೋದ್ರಿಂದ ಇದು ಇರುತ್ತೆ, ಸ್ವೀಟ್ ಇರುತ್ತೆ. ಆದ್ರೂ ಇನ್ನೂ ಒಂದ್ 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ, 3 ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಇದಕ್ಕೆ, ಹಾಕ್ತಾ ಇದ್ದೀನಿ ಒಂದು ಕಪ್ಪು, ಒಂದು ದೊಡ್ಡ ಕಪ್ಪು. ಯಾಕಂದ್ರೆ 3 ಗ್ಲಾಸ್ ಬೇಕಾಗುತ್ತೆ. ಇದು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿರೋದ್ರಿಂದ 3 ರಿಂದ 4 ಗ್ಲಾಸ್. ನೋಡಿ ಹಿಂಗೆ ಮೆತ್ತಗೆ ಮಾಡ್ಕೊಂಡು, ಇನ್ನೂ ಸ್ವಲ್ಪ ಇದು ಚಿಕ್ಕದಿದೆ ಮಿಕ್ಸರ್, ಜ್ಯೂಸ್ ಮಿಕ್ಸ್ ಇಲ್ಲ ಇಲ್ಲಿ, ಹಾಗಾಗಿ ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಸ್ಮೂತ್ ಆಗಿ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು. ಗ್ಲಾಸ್ ಹಾಕ್ತಾ ಇದ್ದೀನಿ, ಜ್ಯೂಸ್ ರೆಡಿ ಆಯ್ತು ನೋಡಿ. ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಟರೆ ತಿನ್ನಲ್ಲ, ಹಾಗಾಗಿ ಜ್ಯೂಸ್ ಮಾಡಿಕೊಟ್ಟು ನೋಡ್ರಿ. ಮಕ್ಕಳು ಮತ್ತೆ ದೊಡ್ಡವರು ಇಷ್ಟಪಟ್ಟು ಕುಡಿಯುವಂಥ ಜ್ಯೂಸ್ ಹೆಲ್ತ್ಗೂ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.